ಫೋಟೋಲೇ ಒಂಥರ ಇರ್ತಾರೆ, ನೋಡಕ್ಕೆ ಒಂಥರ ಇರ್ತಾರೆ. ಸೆಲೆಕ್ಟ್ ಮಾಡುತ್ತೇನೆ ಬೆಂಗಳೂರು ಇಟ್ಕೊಂಡು ಬೇಡ ಅಂತೀಯ ಬೆಂಗಳೂರು ಹುಡುಗಿಯರ್ನ. ಯಾಕೆ ಏನಾಗೋರು ಬೆಂಗಳೂರು ಹುಡುಗಿರು? ಅದೇ ಅದೇ ಬೆಸ್ಟ್ ಕಣೋ, ನಿಜ ನಮ್ ಬೆಂಗಳೂರು ಹುಡುಗಿರೇ ಎಷ್ಟೋ ಬೆಟರ್. ಏನ್ ಅಂತದೈತೆ ಬೆಂಗಳೂರು ಹುಡುಗಿರಲ್ಲಿ ಅಂತ. ನಮಸ್ಕಾರಗಳು, ಗುಡ್ ಗುಡ್ ಮಾರ್ನಿಂಗ್ ಎಲ್ಲನಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲ್, ಆರ್ ಜೆ ಸುನೀಲ್ ಪ್ರ್ಯಾಂಕ್ ಕಾಲ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೊಂಬಾಟ್ ಆಗಿರೋ ಮಾರ್ನಿಂಗ್ ಅಲ್ಲಿ ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡ್ತಾ ಇದ್ರೆ ವಿನುತಾ ಅನ್ನೋರು, ಶ್ವೇತಾ ಅನ್ನೋ ಸಖತ್ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ ಕಾಲ್ ಮಾಡುವ ಶ್ವೇತಾಗೆ. ಹಲೋ. ಹಲೋ, ಯಾರು? ಶ್ವೇತಾ? ಹಾ ಹೌದು. ಯಾರು? ಊರಿಂದನಾ? ನಮ್ ಪಾಡಿಂದ ಹೋಗಿ ಮನೇಲಿ ಕೆಲ್ಸ ಮಾಡ್ಬಿಟ್ಟು ಟಿವಿ ನೋಡ್ತಾ ಕೂತಿದೀವಿ. ಯಾರು ಅಂತ ಗೊತ್ತಾಗ್ಲಿಲ್ಲ. ಮೂರ್ ಚಾನ್ಸ್ ಕೊಡ್ತೀನಿ. ಚಂದ್ರಮಾವನ್ ಮಗನಾ? ಇಲ್ಲ. ನವೀನಾನಾ? ವಾಯ್ಸ್ ಚೇಂಜ್ ಕಣೋ. ಹೌದು, ಹೆಂಗಿದೆ? ಇಲ್ಲ, ಹೆಂಗಿದೆ ಅಂದ್ರೆ ಹೊಸ ವಾಯ್ಸ್ ಗೊತ್ತಾಗ್ತಲ್ಲ, ಏಜ್ ಆಯ್ತಲ್ವಾ? ಏಜ್ ಬೇರೆ, ನಮ್ಗು ಏಜ್ ಆಯ್ತು. ಹೆಂಗಿದೆ ನವೀನ? ಸ್ವಲ್ಪ ಸಣ್ಣಗಿದ್ದೀನಿ. ಖುಷಿ ಹಂಗಂದ್ರೆ ಖುಷಿ. ಹೆಣ್ಮಕ್ಳಿಗೆ ಸಣ್ಣಗಿದ್ದೀನಿ ಅಂದ್ರೆ ಖುಷಿ, ಗಂಡ್ ಮಕ್ಳಿಗೆ ಆಕ್ಚುಲಿ ದಪ್ಪ ಇದ್ದೀನಿ ಅಂದ್ರೆ ಖುಷಿ. ಇಲ್ಲಪ್ಪ, ಹಂಗೆ ನನಗಿವಾಗ ದಪ್ಪ ಅನ್ನೋ ವರ್ಡ್ ಕೇಳಿದ್ರೆ ನನಗೆ ಇರಿಟೇಷನ್ ಆಗೋಗಿದೆ. ಯಾಕೆ? ನಾವು ದಪ್ಪ ಅಲ್ವಾ ಅದಕ್ಕೆ? ಹಂಗೆ ನಮ್ ಸಣ್ಣಕ್ಕಿರೋರ್ ಅಂದ್ರೆ ಇಷ್ಟ ಇವಾಗೆಲ್ಲ. ಮನ್ಸ ಯಾವತ್ತು ಒಂದ್ ತೂಕ ಇರ್ಬೇಕು. ಹೌದಾ? ಅಲ್ವಾ ಹುಡುಗ ತುಂಬಾ ಮಾತಾಡೋದ್ ಕಲ್ತಿದ್ದವನು ಚಿಕ್ಕ ಹುಡುಗ. ಏನ್ ಮಾಡ್ತಿರೋದು ಇವಾಗ? ನಾನು ಇವಾಗ ಮಾತಾಡ್ತಾ ಇರೋದು. ಅದು ಗೊತ್ತು. ಮತ್ತೆ ಗೊತ್ತಿದ್ ಗೊತ್ತಿದ್ ಕೇಳ್ತಿರಲ್ಲ. ಓ, ಪಲ್ಲು ಕಾಲಿತಾನಪ್ಪ ಹುಡುಗ, ಹುಂಚ ತರ ಇಲ್ಲ. ಮತ್ತೆ ಬ್ಯಾಂಗ್ಳೂರ್ ಅಲ್ಲಿ ಇದ್ದು ಒಂದ್ಸರಿನೂ ಬರಲ್ಲ, ಏನಿಲ್ಲ? ಇಲ್ಲ ಇಲ್ಲ, ಬರ್ಬೋದು. ಬಟ್ ಏನಂದ್ರೆ ಈ ಫ್ರೀ ಬಸ್ ಬಿಟ್ಬಿಟ್ಟು ಅಯ್ಯೋ ಸೀಟು ಸಿಗಲ್ಲ. ಏನಿಗ್ ಬಸ್ ಅಲ್ಲಿ ಹೋಗ್ತೀಯಪ್ಪ? ನಮ್ಮನೆಗೆ ಬಸ್ ಅಲ್ಲೆಲ್ಲ ಬರ್ಬೇಡ, ಮೆಟ್ರೋ ಅಲ್ವಾ? ಯಾವ್ದ್ರಲ್ಲಿ ಬಂದ್ರು ಬರ್ಲೇಬೇಕು ತಾನೆ. ಅರಮ್ಮ, ಯಾವಾಗ ಮದ್ವೆ ನಿಂದು? ಏನೋ ನೋಡ್ತಾ ಇದಾರೆ ಅಂದ್ರು. ಸಿಕ್ಕತ್ರ ಹುಡುಗಿ? ಏನು ಹಲೋ, ಮದ್ವೆ ಅಂದ ತಕ್ಷಣ ಸೌಂಡೇ ಇಲ್ಲ ಹುಡುಗಂದು. ಮದ್ವೆನೆ ಬೇಡ ಅನ್ಸ್ಬಿಟ್ಟೈತೆ. ಹೌದಾ? ಗುಡ್ ಗುಡ್ ಗುಡ್, ವೆರಿ ಗುಡ್. ಯಾಕೆ ಗುಡ್? ಒಳ್ಳೇದು, ಅದು ಇನ್ನು ಆರಾಮ್ ಜೀವನ. ಅಲ್ಲ, ನೀವು ಮದ್ವೆ ಆಗ್ಬಿಟ್ಟು ಈ ಮಾತ್ ಹೇಳ್ತಿರಲ್ಲ, ಅದಕ್ಕೆ ಗೊತ್ತಾಗ್ತಾ ಇರೋದು ಇವಾಗ. ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಮತ್ತೆ ಹೇಳಪ್ಪ, ಮತ್ತೆ ಎಲ್ಲಿ ಯಾರ್ದು ಸೌಂಡ್ ಇಲ್ಲ? ಇರ್ತದೆ, ನನಗೆ ಫೋಟೋಲೇ ಒಂಥರ ಇರ್ತಾರೆ, ನೋಡಕ್ಕೆ ಒಂಥರ ಇರ್ತಾರೆ. ಯಾರೋ ಸೆಲೆಕ್ಟ್ ಮಾಡುತ್ತೇನೆ ಬೆಂಗಳೂರು ಇಟ್ಕೊಂಡು ಬೇಡ ಅಂತೀಯ ಬೆಂಗಳೂರು ಹುಡುಗಿಯರ್ನ. ಯಾಕೆ ಏನಾಗೋರು ಬೆಂಗಳೂರು ಹುಡುಗಿರು? ಅದೇ ಅದೇ ಬೆಸ್ಟ್ ಕಣೋ, ನಿಜ ನಮ್ ಬೆಂಗಳೂರು ಹುಡುಗಿರೇ ಎಷ್ಟೋ ಬೆಟರ್. ಏನ್ ಅಂತದೈತೆ ಬೆಂಗಳೂರು ಹುಡುಗಿರಲ್ಲಿ ಅಂತ? ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆಪ್ಪ ಹುಡುಗಿರ ಹತ್ರ. ನಾನು ಸ್ಟಾರ್ಟಿಂಗ್ ಈ ಮೈಸೂರು ಕಡೆ ನೋಡೋಣ ಅಂತಿದ್ದೆ. ಮೈಸೂರಲ್ಲೇ ನೋಡ್ ಮತ್ತೆ. ಓಕೆ ಅಲ್ವಾ? ನೋಡ್ ನೋಡ್, ಅದು ಓಕೆ. ಹಾಸನ? ಅದು ಪರವಾಗಿಲ್ಲ ಕಣೋ. ಮಂಗಳೂರು ದಾವಣಗೆರೆ ಬೇಡವಾ? ನೋಡು 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 ಅಂತ ಎಲ್ಲಾನು ನೋಡ್ತಾ ಇದ್ರೆ ನೋಡ್, ಒಳ್ಳೆ ಕತ್ತೆನೆ ನೋಡು, ಯಾವ್ದು ಚೆನ್ನಾಗಿದೆ ಹುಡುಗಿ ನೋಡು. ಈಗ ಎಷ್ಟು ನವೀನ ರೀಚ್? 31 ನಾಟ್ ಔಟ್. ಓಕೆ, ಇನ್ನೂ ಐತೆ ಬಿಡು, ಪರವಾಗಿಲ್ಲ. ಇನ್ನೂ ಒಂದ್ 2 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ. ಈಗ್ಲೇನೆ ಹುಡುಗನ್ಗೆ ಅಷ್ಟೊಂದು ಏಜ್ ಆಗೈತೆ ಅಂತ ಅವ್ರಂತೆ ಎರಡ್ ಕಡೆ. ಏನೋಪ್ಪ, ನನ್ನ ಅನಿಸಿಕೆ ಪರವಾಗಿಲ್ಲ, ಇನ್ನು 32-33 ಒಳಗೂ ಆಗ್ಬೋದು. ಇವತ್ತಿನ ಹುಡುಗರ್ಗೆ ಎಂತ ಹುಡುಗಿರ್ ಸೂಟ್ ಆಯ್ತಾರೆ ಅಂತೀರ? ಇವಾಗ ತಿನ್ ಹುಡುಗಿರ್ಗ ಇಬ್ರು ಕೆಲ್ಸಕ್ ಹೋಗ್ಬೇಕು ಅಂತವ್ರು ಸೆಟ್ ಆಗ್ತಾ ಇದಾರೆ. ಓಕೆ, ಹೋದಿರೋ ಹುಡುಗಿ ಬೇಕೇ ಬೇಕು. ಇವಾಗಿಂದ ಅಷ್ಟೇ ಅಲ್ಲ ಯೋಚನೆ ಮಾಡೋದು, ಫ್ಯೂಚರ್ ಯೋಚನೆ ಮಾಡ್ಬೇಕಲ್ಲ. ಹೆಸರು ಸೆಟಲ್ ಆಗ್ತೀವಿ ಅಂದ್ರೆ ಯಾವ್ದಾದ್ರು ಓಕೆ. ಬ್ಯಾಂಗ್ಳೂರ್ ಲೆವೆಲ್ಗೆ ಒಂಚೂರು ಬೇಕಪ್ಪ, ಸ್ಕೂಲ್ಗಳಿಂದ ಈ ಮಕ್ಳು ಓದ್ಸೋದಕ್ಕೆ ಅಂದ್ರೆ ಬೇಕೇ ಬೇಕು. ಬಟ್ ಒಂದ್ ವಿಚಾರ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಚೆನ್ನಾಗಿರೋ ಹುಡುಗಿರಿಗೆ ಒಂಥರ. ಅಯ್ಯೋ, ಎಲ್ಲ ಕೇಳ್ತಾರೆ ಇವಾಗ ಸ್ಯಾಲ್ರಿಯಿಂದ ಹಿಡ್ದು ನೀನ್ ಎಷ್ಟ್ ನೋಡ್ತೀಯ ಎಷ್ಟ್ ಕೊಡ್ತೀಯ ನೀನು, ಇದು ಎಲ್ಲ ನೋಡ್ಬೇಕು.
ಅಲ್ಲ ಒಪ್ಪನ ಕೇಳ್ತಾರೆ ಹುಡುಗ ಹುಡುಗಿ ನೆಟ್ಟು ಫ್ಯಾಮಿಲಿ ಮುಂದೆನೆ ಕೇಳ್ತಾರೆ. ಹೌದಾ? ಯಾಕೆ ಇಲ್ಲ ಬಾ, ನಾನು ಹೋಗಿಲ್ಲ, ನಮ್ಮ ಅಕ್ಕನ ಮಕ್ಳು ಇವ್ರ ಅಕ್ಕನ ಮಕ್ಳೆಲ್ಲ ಇಲ್ಲ ಹಂಗೆ ಕೇಳೋದಿಲ್ಲ. ಹಂಗಾರೇನು ಮಾಮೂಲಿ ಬಿಸ್ನೆಸ್ ಮಾಡೋರ್ಗೆ ಓದ್ಯದವ್ರಿಗೆ ರೈತರ ಮಕ್ಳಿಗೆ ಬೆಲೆನೆ ಇಲ್ಲ? ಅದೇ ಹೇಳಿಲ್ವಾ, ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಂತವ್ರಿಗೆಲ್ಲ ಇಲ್ಲೆಲ್ಲ ಬೆಲೆ ಇರಲ್ಲ, ಕೂಳಾಗಿರ್ಬೇಕು ಅಂತವ್ರಿಗೆ ಬೆಲೆ. ನನ್ಗೆ ನಿನ್ನೆ ಒಂದು ಹುಡುಗಿ ಫೋನ್ ಮಾಡಿದ್ಲು, ನೀವ್ ಇದು ಯಾರ ಹತ್ರ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಅಯ್ಯಾ ನಾನ್ ಯಾರ ಹತ್ರ ಹೇಳ್ತೀನಿ ಹೇಳಪ್ಪ. ಅಯ್ಯೋ ರಾಮ್ನೆ ಕೃಷ್ಣನಿ, ನಾನ್ ಯಾರ ಹತ್ರ ಜಾಸ್ತಿ ಮಾತಾಡಲ್ಲ ಕಣು, ನನ್ ಫ್ಯಾಮಿಲಿ ಉಮ್ಮನಪ್ಪ. ಅದನ್ನೆಲ್ಲ ಇಟ್ಕೊಂಡ್ ಬರ್ತ. ಒಂದ್ ಹುಡುಗಿ ಫೋನ್ ಮಾಡಿದ್ಲು, ವಾಯ್ಸ್ ಚೆನ್ನಾಗಿತ್ತು. ಅದೇ ನವೀನ ಹಂಗೆ ಹಿಂಗೆ ಅಂತ ಅಂದು, ಹೌದು ನೋಡಿದೀನಿ ನಿಮ್ದು ಎಲ್ಲ ಅಂದ್ರೆ ಪ್ರೊಫೈಲು, ನಿಮ್ದು ಕಳ್ಸ್ಕೊಡಿ ಅಂದೆ. ತಪ್ಪದು? ತಪ್ಪೇನಿಲ್ಲ, ಅದ್ರಲ್ಲೇನಿದೆ, ಅವ್ಳು ನೋಡಿದ್ಮೇಲೆ ನೀನ್ ನೋಡ್ಬೇಕು ಅಂತ ಫೋಟೋ ಕಳ್ಸಿದ್ಲು ವಾಟ್ಸಪ್ ಅಲ್ಲಿ, ಕೈ ತೋಟ ಮುಟ್ಬೇಕು ಹಂಗವಳ. ಆಮೇಲೆ ನಿಮ್ದು ನಮ್ದು ಪ್ರೊಫೈಲ್ ನೋಡ್ತಾ ಇದಾರೆ ನಮ್ ಬ್ರೋಕರು, ನಂಗೊಂದು ಹೆಲ್ಪ್ ಮಾಡ್ತೀರಾ ಅಂದ್ಲು. ಏನ್ ಹೆಲ್ಪ್? ಅವಳು ಯಾರನ್ನಾದ್ರೂ ಲವ್ ಮಾಡಿರ್ತಾಳೆ ಅದಕ್ಕ? ಅಯ್ಯೋ ಇನ್ನೆಲ್ಲ ಗೊತ್ತು ಬಿಡಪ್ಪ ನನಗೆ. ಏನಪ್ಪ ಇದು ಮದ್ವೆಗ ಹುಡುಗರಿಗೆ ಏನ್ ಈ ತರ ಎಲ್ಲ ಬರ್ತವೆ ವಿಚಾರಗಳು? ಇನ್ನು ಬರ್ತಾವಪ್ಪ ಇವಾಗೆಲ್ಲ. ನನಗೆ ಒಂದು ತಲೆ ಕೆಟ್ಟೋಗ್ಬಿಟೈತೆ, ಹುಡುಗಿರ್ ಫಾಸ್ಟ್ ಹುಡುಗರ್ ಫಾಸ್ಟ್ ಅನ್ಬಿಟ್ಟು ಇದ್ರು ಇದಾರೆ ಇವಾಗ. ಅಲ್ಲ ಒಂದ್ ಹುಡುಗಿನೇ ಫೋನ್ ಮಾಡಿ ಹಿಂಗ್ ಕೇಳ್ತಾಳೆ ಅಂದ್ರೆ ಇವಾಗೆಲ್ಲ ಕಾಮನ್ ಅದು. ಈ ಬ್ರೋಕರ್ ಮಾಡ್ಬೇಕಾದ್ರೆ ಕೆಲ್ಸ ನಾನ್ ಮಾಡ್ಬೇಕು ಇವಾಗ. ಅದಕ್ಕೆಲ್ಲ ನೀನ್ ಹೋಗ್ಬೇಡ, ನಿನ್ ಕತೆ ನೀನ್ ನೋಡ್ಕೋ. ನಾನು ಉಗದೇ ಫೋನ್ ಇಟ್ಬಿಟ್ಟೆ. ಅದಕ್ಕೆಲ್ಲ ಹೋಗ್ಬೇಡ, ಸುಮ್ಮನೆ ಇದಾರ ಇವಾಗ. ಅದೇ ಹೇಳ್ತಲ್ವ ನಮ್ಮೂರ್ ಕಡೆನೂ ವಾಕ್ಸ್ ಹೇಳ್ತ ನೋಡ್ ಹುಡ್ಕಿನು. ಬಟ್ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ಇಲ್ಲಿ ಊರಲ್ಲ. ಇಲ್ಲ ಇಲ್ಲ ಇಲ್ಲ, ನಮ್ಮ ಮನೇಲೇ. ನಿಮ್ಮ ಮನೇಲಿ ಯಾರಪ್ಪ ಇದಾರೆ? ನನ್ನ ಹೆಂಡತಿ ಮಕ್ಕಳು. ನವೀನ ಇದು ನಿಜ? ಸತ್ಯವಲ್ಲ ನವೀನ ಅಲ್ಲ, ಆಕ್ಚುಲಿ ಶ್ವೇತಾ ಅವ್ರೆ. ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ? ನಿಮ್ ಜೊತೆಗಾರ ಯಾರು? ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ. ನನ್ ಗೊತ್ತು ಇದ್ ನಮ್ ನನೇ ಅಂತ. ನೀನು ತಂದ್ರೆ ಯಾರು ಗೊತ್ತಿಲ್ವಾ? ವಾಟ್ಸ್ಆಪ್ ನಂಬರ್ಗೆ ಯಾರು ನಾನು ಟ್ರ್ಯಾಪ್ ಮಾಡ್ಬೇಕಂದ್ರೆ ಹೆಸರು ಮೊಬೈಲ್ ನಂಬರ್ ಕಳ್ಸ್ಕೊಡಿ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್. RJ Sunil, prank calls.